ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎ ಎಸ್ ಸ್ಟಡಿ ಸರ್ಕಲ್ನಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನಮ್ಮ ಇತಿಹಾಸವನ್ನು ಇಲ್ಲಿ ನೋಡಿದರೆ ಇತಿಹಾಸದ ಪುಟಗಳನ್ನು ಹಿಂದೆ ತಿರುಗಿಸಿದರೆ ಕೆಲವು ಆಕಸ್ಮಿಕ ಘಟನೆಗಳು ನಡೆದಿವೆ ಕೆಲವು ಆಶ್ಚರ್ಯಕರ ಘಟನೆಗಳು ನಡೆದಿವೆ ಕೆಲವು ಅಲ್ಲೇ ಬರುವಂಥ ಈ ಒಂದು ಘಟನೆಗಳು ಇತಿಹಾಸವನ್ನು ಬದಲಾಯಿಸಿದಂಥ ಘಟನೆಗಳಿವೆ ಹೀಗೆ ಸಾಕಷ್ಟು ಘಟನೆಗಳೇ ಇರುವಂಥ ಒಂದು ಚರಿತ್ರೆಯಾಗಿದೆ ಭಾರತದ ಚರಿತ್ರೆ ಸೊ ಇಂಡಿಯನ್ ಹಿಸ್ಟ್ರಿ ಈಸ್ ಫುಲ್ ಆಫ್ ಇವೆಂಟ್ಸ್ ಅದರಲ್ಲಿ ನಾವು ನೋಡ್ತೀವಿ ಆಶ್ಚರ್ಯಕರ ಬರುವಂಥ ಘಟನೆಗಳು ಬಹಳ ಅಪರೂಪವಾಗಿದೆ ಅಂಥ ಒಂದು ಘಟನೆ ನಾವು ಬಿಜಾಪುರದ ಇತಿಹಾಸದಲ್ಲಿ ನಾವು ನೋಡ್ತೀವಿ ಬಿಜಾಪುರದಲ್ಲಿ ಆದಿಲ್ ಶಾಹರ ಕಾಲದಲ್ಲಿ ಬರುವಂಥ ಒಂದು ಸ್ಮಾರಕ ಸಾಟ್ ಕಬರ್ ಸಾಟ್ ಕಬರ್ ಅಂಥೇಳಿ ಬಿಜಾಪುರದ ಆದಿಲ್ ಶಾಹರಿಗೆ ಸಂಬಂಧಪಟ್ಟಂಥ ಒಂದು ಸ್ಮಾರಕವಾಗಿದೆ ಸಾಟ್ ಕಬರ್ ಇರುವ ಸ್ಥಳ ಇದು ಬಿಜಾಪುರ ನಗರದಲ್ಲಿಲ್ಲ ಬಿಜಾಪುರದಿಂದ ಒಂದು ಸುಮಾರು 5 ರಿಂದ 6 ಕಿಲೋಮೀಟರ್ ದೂರದಲ್ಲಿ ಬರುವಂಥ ಸ್ಥಳದಲ್ಲಿ ಸಾಟ್ ಕಬರನ್ನು ನಾವು ನೋಡ್ತೀವಿ ಸಾಟ್ ಕಬರ್ ಇದರ ಅರ್ಥ ಏನಂದರೆ 60 ಗೋರಿಗಳು 60 ಟೂಮ್ಸ್ ಸಾಟ್ ಕಬರ್ ದ ಕಾಂಪ್ಲೆಕ್ಸ್ ಆಫ್ 60 ಟೂಮ್ಸ್ 60 ಗೋರಿಗಳು ಇರುವ ಆವರಣ ಆದರೆ ಕೆಲವು ಇತಿಹಾಸಗಾರರು ಹೇಳ್ತಾರೆ ಅದು 63 ಆಗಿತ್ತು ಕೆಲವರು ಅಂದಿದ್ದಾರೆ 65 63 ಅಲ್ಲಿ ಸ್ಥಳದಲ್ಲಿವೆ ಇನ್ನೆರಡು ಗೋರಿಗಳೇನಿವೆ ಸ್ವಲ್ಪ ದೂರದಲ್ಲಿ ಇರುವಂಥ 2 ಗೋರಿಗಳಿವೆ ಅಂತ ಹೇಳ್ತಾರೆ ಇದು ಕೆಲವು ಅಭಿಪ್ರಾಯ ಅದು ಸಾಮಾನ್ಯವಾಗಿ ನಾವು ಅದನ್ನು ಕರೆಯೋದು ಇಲ್ಲೇ 60 ಗೋರಿಗಳ ಆವರಣ ಅಂತ ಹೇಳ್ತೀವಿ ವಿ ಕಾಲ್ ಇಟ್ ಆ್ಯಸ್ ದ ಕಾಂಪ್ಲೆಕ್ಸ್ ಆಫ್ 60 ಟೂಮ್ಸ್ ಹಾಗಾದರೆ ಈ ಸ್ಮಾರಕದ ಹಿನ್ನೆಲೆ ಏನಾಗಿದೆ ಯಾಕೆ ಈ ಹೆಸರು ಬಂದಿದೆ ಆ 60 ಗೋರಿಗಳು ಯಾರು ಅದನ್ನು ಈ ಒಂದು ವಿಷಯವನ್ನು ನಾವು ಇಲ್ಲೇ ತಿಳಿದುಕೊಳ್ಳೋಣ ಇದರ ರಹಸ್ಯ ಏನಾಗಿದೆ ವಾಟ್ ಈಸ್ ದ ಸೀಕ್ರೆಟ್ ಆಫ್ ದಿಸ್ ವೈ ದೀಸ್ 60 ಟೂಮ್ಸ್ ಆರ್ ದೇರ್ ಟು ಹೂಮ್ ದೇ ಬಿಲಾಂಗ್ ಸೊ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ದ ಸೀಕ್ರೆಟ್ ಆಫ್ ದೀಸ್ ಟೂಮ್ಸ್ ಅದಕ್ಕೂ ಮೊದಲು ಆದಿಲ್ ಶಾಹರ ಬಗ್ಗೆ ಕೆಲವು ವಿಷಯಗಳನ್ನು ನಾವು ಅಲ್ಲೇ ತಿಳಿದುಕೊಳ್ಳಬೇಕು ಆದಿಲ್ ಶಾಹರು 1489ರಲ್ಲಿ ಸ್ಥಾಪನೆಯಾದಂಥ ಮನೆತನವಾಗಿದೆ ಬಿಜಾಪುರದಲ್ಲಿ 1489 ದ ಆದಿಲ್ ಶಾಹಿ ಡೈನೆಸ್ಟಿ ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ಬಿಜಾಪುರ್ ಸೊ ಇಟ್ ವಾಸ್ ದ ಸ್ಪ್ಲಿಟ್ ಆಫ್ ದ ಬಹಮನಿ ಕಿಂಗ್ಡಮ್ ಬಹಮನಿ ರಾಜ್ಯದ ವಿಭಜನೆಯಿಂದ ಹುಟ್ಟಿಕೊಂಡಂಥ 5 ಶಾಹಿ ರಾಜ್ಯಗಳಲ್ಲಿ ಆದಿಲ್ ಶಾಹಿ ರಾಜ್ಯ ಕೂಡ ಒಂದು ಆಗಿದೆ ಇನ್ನಿತರ ರಾಜ್ಯಗಳಂದರೆ ನಾವು ನೋಡ್ತೀವಿ ಮಹಾರಾಷ್ಟ್ರದಲ್ಲಿ ಬರುವಂಥ ನಿಜಾಮ್ ಶಾಹಿ ಇಮಾದ್ ಶಾಹಿ ಹಾಗೆ ಆಂಧ್ರ ಪ್ರದೇಶದಲ್ಲಿ ಬರುವಂಥ ಕುತುಬ್ ಶಾಹಿ ಮತ್ತು ಕರ್ನಾಟಕದಲ್ಲಿ ಬೀದರ್ದಲ್ಲಿ ಬರುವಂಥ ಬಾರೀದ್ ಶಾಹಿ ಬಿಜಾಪುರದಲ್ಲಿ ಆದಿಲ್ ಶಾಹಿ ಆದಿಲ್ ಶಾಹಿ ಮಂತನ 1489 1489 ಟು 1686 1686 ರಾಜ್ಯಭಾರ ಮಾಡಿದ ಈ ಮನೆತನ ಯೂಸಫ್ ಆದಿಲ್ ಶಾನಿಂದ ಸ್ಥಾಪನೆ ಆಗಿದ್ದು ಇಟ್ ವಾಸ್ ಫೌಂಡೆಡ್ ಬೈ ಯೂಸಫ್ ಆದಿಲ್ ಶಾ 1489 ಬಿಜಾಪುರ ಮನೆತನದ ಆದಿಲ್ ಶಾಹಿ ಮಂತನವನ್ನು ಅಲ್ಲಿ ಯೂಸಫ್ ಆದಿಲ್ ಶಾ ಅನ್ನು ಸ್ಥಾಪನೆ ಮಾಡಿದ್ದು 1686 1686 ಅಲ್ಲಿವರೆಗೂ ಸುಮಾರು ಒಂದು 200 ವರ್ಷ ಆಳಿತು ಬಿಜಾಪುರದಲ್ಲಿ ನಾವು ನೋಡ್ತೀವಿ ಆದಿಲ್ ಶಾಹರಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಸ್ಮಾರಕಗಳಿವೆ ದೆರ್ ಆರ್ ಲಾಟ್ ಆಫ್ ಮಾನ್ಯುಮೆಂಟ್ಸ್ ಬಿಲಾಂಗಿಂಗ್ ಟು ದ ಬಿಜಾಪುರ್ ಡೈನೆಸ್ಟಿ ಉದಾಹರಣೆಗೆ ನಾವು ನೋಡ್ತೀವಿ ಅಲ್ಲೇ ಇಬ್ರಾಹಿಂ ರೋಜಾ ಅಂತ ಹೇಳಿ ಬರ್ತದೆ 2ನೇ ಇಬ್ರಾಹಿಂ ಆದಿಲ್ ಶಾನ ಸಮಾಧಿಯಾಗಿದೆ ಹಾಗೆ ಗೋಲ್ ಗುಮ್ಮಜ್ ಇದು ಮೊಹಮ್ಮದ್ ಆದಿಲ್ ಶಾನ ಸಮಾಧಿಯಾಗಿದೆ ಸೊ ಲೈಕ್ ದಿಸ್ ವಿ ಹ್ಯಾವ್ ಗಾಟ್ ಹಿಯರ್ ಅದರ್ ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ಲೈಕ್ ಬಾರಾ ಕಮಾನ್ ಅಂತ ಹೇಳಿ ಬರ್ತದೆ ಬಾರಾ ಕಮಾನ್ ಜೋಡ್ ಗುಮ್ಮಟ್ ಉಪ್ಲಿ ಬುರ್ಜ್ ಸೊ ಲಾಟ್ ಆಫ್ ಮಾನ್ಯುಮೆಂಟ್ಸ್ ಆರ್ ದೇರ್ ಸಾಕಷ್ಟು ಸ್ಮಾರಕಗಳಿವೆ ಸಾಮಾನ್ಯವಾಗಿ ಬಿಜಾಪುರ ನಗರವನ್ನು ದ ಸಿಟಿ ಆಫ್ ಬಿಜಾಪುರ್ ಈಸ್ ಕಾಲ್ಡ್ ಆ್ಯಸ್ ದ ಸಿಟಿ ಆಫ್ ಟೂಮ್ಸ್ ಗೋರಿಗಳ ನಗರ ಅಂತ ಹೇಳಿ ಕರೆಯಲಾಗಿದೆ ಬಿಜಾಪುರವನ್ನು ಸೊ ಲಾಟ್ ಆಫ್ ಟೂಮ್ಸ್ ಆರ್ ದೇರ್ ಮುಖ್ಯವಾಗಿ ಆದಿಲ್ ಶಾಹಿ ಮಂತನಕ್ಕೆ ಸೇರಿದಂಥ ಈ ಪ್ರದೇಶ ಗೋರಿಗಳ ನಗರ ಅಂಥೇಳಿ ಇದನ್ನು ಕರೆಯಲ್ಪಟ್ಟಿದೆ ಇಟ್ ಹ್ಯಾಸ್ ಬಿನ್ ಕಾಲ್ಡ್ ಆ್ಯಸ್ ದ ಸಿಟಿ ಆಫ್ ದ ಟೂಮ್ಸ್ ಹೀಗೆ ಆದಿಲ್ ಶಾಹಿಯರ ಇತಿಹಾಸದಲ್ಲಿ ಬರುವಂಥ ಈ ಒಂದು ಇಲ್ಲೇ ಸ್ಮಾರಕ ನಾವು ನೋಡ್ತೀವಿ ಸಾಟ್ ಕಬರ್ ಸಾಟ್ ಕಬರ್ ಈಸ್ ಎ ಮಾನ್ಯುಮೆಂಟ್ ಬಿಲಾಂಗಿಂಗ್ ಟು ದಿ ಆದಿಲ್ ಶಾಹಿಸ್ ಸೊ ವೇರ್ ಇಟ್ ಈಸ್ ಲೊಕೇಟೆಡ್, ಇದು ಎಲ್ಲಿದೆ ಅಂದರೆ ಸಾಟ್ ಕಬರ್. ನಾವು ನೋಡ್ತೀವಿ ಇದು ಬಿಜಾಪುರದಿಂದ ಒಂದು ಸುಮಾರು 5 to 6 ಕಿಲೋಮೀಟರ್ ದೂರದ ನಂತರ ಬರುವಂಥ ಸ್ಥಳವಾಗಿದೆ. ಇಟ್ ಈಸ್ ದ ಪ್ಲೇಸ್ ವೇರ್ ವಿ ಹ್ಯಾವ್ ಗಾಟ್ 5 to 6 kilometers ಅವೇ ಫ್ರಮ್ ಬಿಜಾಪುರ್. ದಿಸ್ ಸೈಟ್ ಈಸ್ ನೋಟಿಸ್ಡ್. ಮೂಲತಃ ಅದು ಬಿಜಾಪುರದಲ್ಲಿಲ್ಲ, ಇಟ್ ಈಸ್ ನಾಟ್ ಇನ್ ಬಿಜಾಪುರ್, ಅಥವಾ ಈಗ ಅದಕ್ಕೆ ವಿಜಯಪುರ ಅಂತ ಹೇಳಿ ಕರೀತಾರೆ. ಅಲ್ಲಿ ನಾವು ಇದನ್ನು ಗಮನಿಸೋದಿಲ್ಲ. ಇದು ಬಿಜಾಪುರದ ಹೊರವಲಯದಲ್ಲಿ ಬರುವಂಥ ಒಂದು ಕಟ್ಟಡವಾಗಿದೆ. So it is said that here this particularly the area was mainly given here by the Adil Shah Sultans to their famous commander by name Afzal Khan. ಈ ಪ್ರದೇಶ ಏನಿದೆ, ಅಫ್ಜಲ್ ಖಾನ್ ಬಿಜಾಪುರದ ಸೇನಾಧಿಪತಿ, ದ ಕಮಾಂಡರ್ ಆಫ್ ಬಿಜಾಪುರ್ ಅಫ್ಜಲ್ ಖಾನ್. ಅಫ್ಜಲ್ ಖಾನನಿಗೆ ಇದನ್ನು, ಈ ಪ್ರದೇಶವನ್ನು ಜಾಗೀರ್ ರೂಪದಲ್ಲಿ ನೀಡಲಾಗಿತ್ತು. ಇಟ್ ವಾಸ್ ಗಿವನ್ ಆ್ಯಸ್ ಎ ಜಾಗೀರ್ to Afzal Khan, and we have got some here palatial remains in this area. ಈ ಸ್ಥಳದಲ್ಲಿ ಕೆಲವು ಅರಮನೆ ಅವಶೇಷಗಳು ಕೂಡ ಇವೆ. ಅಲ್ಲಿ ಅಫ್ಜಲ್ ಖಾನನಿಗೆ ಒಂದು ವಾಸವಾಗುವಂಥ ಪ್ರದೇಶ ಅಂತ ಹೇಳಲಾಗಿದೆ. ಇಟ್ ಈಸ್ ದ ರೆಸಿಡೆನ್ಸ್ ಆಫ್ ಅಫ್ಜಲ್ ಖಾನ್ ಅಲಾಂಗ್ ವಿತ್ ಹಿಸ್ ಹಿಯರ್ 60 wives he stayed here. 60 ಮಡದಿಯರ ಕೂಡ ಅವನು ಇಲ್ಲಿ ವಾಸವಾಗಿರ್ತಾ ಇದ್ದಾನೆ. ಸೊ ಇಟ್ ವಾಸ್ ದ ಹೆರಮ್ ಆಫ್ ಅಫ್ಜಲ್ ಖಾನ್. ಅಸ್ಲಾಂ ಇಲೆ ಅಫ್ಜಲ್ ಖಾನನ ಈ ಒಂದು ಕುಟುಂಬ ಇರುವಂಥ ಒಂದು ಸ್ಥಳವಾಗಿದೆ. ಅವನ ಅರಮನೆ ಪ್ರದೇಶ ಅಂಥೇಳಿ ನಾವು ಅಲ್ಲಿ ಹೇಳ್ಬೋದು ಅದನ್ನು. ಇಟ್ ಈಸ್ ದ ಏರಿಯಾ ಆರ್ ವಿ ಕಾಲ್ ಇಟ್ ಆಸ್ ಇನ್ ಪರ್ಷಿಯನ್ ಲ್ಯಾಂಗ್ವೇಜ್ ಆ್ಯಸ್ ಎ ಝೆನಾನಾ ಎನ್ಕ್ಲೋಸರ್, ಝೆನಾನಾ ಆವರಣ ಅಂಥೇಳಿ ಕೂಡ ಅದನ್ನು ಕರೆಯಲ್ಪಟ್ಟಿದೆ. ಝೆನಾನಾ ಅಂದರೆ ಅರಮನೆ ಆವರಣ. ಇಟ್ ಈಸ್ ಮೇನ್ಲಿ ದ ಪ್ಯಾಲೇಷಿಯಲ್ ಏರಿಯಾ. ಇಲ್ಲಿ ಅಫ್ಜಲ್ ಖಾನ್ ಇಲ್ಲೇ ವಾಸವಾಗಿದ್ದು. ಈ 60 ಮಡದಿಯರು ಕೂಡ, 60 tombs. ಅಫ್ಜಲ್ ಖಾನ್ ವಾಸ್ ಎ ವೆರಿ ವೆಲ್ ನೋನ್ ಕಮಾಂಡರ್, ಸೇನಾಪತಿ, ಈ ಒಂದು ಬಿಜಾಪುರದ ಪ್ರಸಿದ್ಧ ಸೇನಾಧಿಪತಿಯಾಗಿದ್ದನು. ಮೊಹಮ್ಮದ್ ಆದಿಲ್ ಶಾನ ಕಾಲದಲ್ಲಿ ಕೂಡ ಇದ್ದ, ನಂತರ 2ನೇ ಆಲಿ ಆದಿಲ್ ಶಾನ ಕಾಲದಲ್ಲಿ ತನ್ನ ಸೇವೆಯನ್ನು ಮುಂದುವರಿಸಿದ್ದು. ಹಿ ಕಂಟಿನ್ಯೂಡ್ ಹಿಸ್ ಸರ್ವಿಸಸ್ ಫ್ರಮ್ ಮೊಹಮ್ಮದ್ ಆದಿಲ್ ಶಾ ಟು ಆಲಿ ಆದಿಲ್ ಶಾ II. 1659ರಲ್ಲಿ ಬರುವಂಥ ಒಂದು ಘಟನೆ, 1659. ಅಫ್ಜಲ್ ಖಾನ್ was entrusted by Ali Adil Shah II to deal with Shivaji, the Maratha chief. 1659ರಲ್ಲಿ ಅಫ್ಜಲ್ ಖಾನನಿಗೆ ಬಿಜಾಪುರದ ಸುಲ್ತಾನಾದಂಥ 2ನೇ ಆಲಿ ಆದಿಲ್ ಶಾ ಶಿವಾಜಿಯನ್ನು ಎದುರಿಸಲು, ಶಿವಾಜಿಯನ್ನು ಅಡಗಿಸಲು ಜವಾಬ್ದಾರಿಯನ್ನು ನೀಡಿದನು. He was entrusted. ಅಫ್ಜಲ್ ಖಾನ್ ಶಿವಾಜಿಯ ಮೇಲೆ ಈ ಒಂದು ದಂಡೆತ್ತಿ ಹೋಗಲು ಸಿದ್ಧತೆಯನ್ನು ಪ್ರಾರಂಭ ಮಾಡಿದನು. ಹಿ ಸ್ಟಾರ್ಟೆಡ್ ದ ಪ್ರಿಪರೇಷನ್ಸ್ ಟು ಇನ್ವೇ ಹಿಯರ್ ಮೇನ್ಲಿ ವೇಜ್ ದ ವಾರ್ ವಿತ್ ಶಿವಾಜಿ. ಶಿವಾಜಿ ಕೂಡ ಯುದ್ಧವನ್ನು ಆಡಲು ಸಿದ್ಧತೆಯನ್ನು ಪ್ರಾರಂಭ ಮಾಡಿದನು. ಆ ಸಂದರ್ಭದಲ್ಲಿ ಅಫ್ಜಲ್ ಖಾನ್ ಒಬ್ಬ ಸೂಫಿ ಸಂತನನ್ನು ಭೇಟಿಯಾದನು. ಅಟ್ ದಿಸ್ ಟೈಮ್ ವೆನ್ ಹಿ ವಾಸ್ ಪ್ರಿಪೇರಿಂಗ್ ಫಾರ್ ದ ಇನ್ವೇಷನ್ ಆನ್ ಶಿವಾಜಿ, ಶಿವಾಜಿಯ ಮೇಲೆ ದಂಡೆತ್ತಿ ಹೋಗಲು ಸಿದ್ಧತೆ ಮಾಡ್ತಾ ಇದ್ದ ಸಮಯದಲ್ಲಿ ಒಬ್ಬ ಸೂಫಿ ಸಂತನನ್ನು ಭೇಟಿಯಾದನು. ಹಿ ಮೆಟ್ ಎ ಸೂಫಿ ಸೆಂಟ್. ಆ ಸೂಫಿ ಸಂತ ಅಫ್ಜಲ್ ಖಾನನ ಭವಿಷ್ಯವನ್ನು ನುಡಿದಿದ್ದನು. ಆ ಸೂಫಿ ಸಂತ ಏನು ಭೇಟಿಯಾದ, ಮುಂದೆ ಅಫ್ಜಲ್ ಖಾನನ ಭವಿಷ್ಯವನ್ನು ಅವನು ನುಡಿದಿದ್ದನು. ಏನಿತ್ತು ಆ ಭವಿಷ್ಯ? ವಾಟ್ ವಾಸ್ ದ್ಯಾಟ್ ಮೇನ್ಲಿ ದ ಪ್ರಿಡಿಕ್ಷನ್ ಡನ್ ಬೈ ದಟ್ ಸೂಫಿ ಸೆಂಟ್? ಅವನು ಹೇಳಿದ, ಶಿವಾಜಿ ಕೂಡ ನೀನು ಯುದ್ಧಕ್ಕೆ ಹೋಗ್ತಾ ಇದ್ದಿ, ಆದರೆ ನೀನು ಬಿಜಾಪುರಕ್ಕೆ ಹಿಂದೆ ತಿರುಗುವುದಿಲ್ಲ, ನಿನ್ನ ಮರಣ ಅಲ್ಲಿ ಖಚಿತವಾಗಿದೆ. ಸೊ ದಿಸ್ ವಾಸ್ ದ ಪ್ರಿಡಿಕ್ಷನ್ ದ್ಯಾಟ್ ವಾಸ್ ಡನ್ ಬೈ ದ ಸೂಫಿ ಸೆಂಟ್. ಆ ಸೂಫಿ ಸಂತನ ಭವಿಷ್ಯ ಏನಿತ್ತಂದರೆ, ಯು ವಿಲ್ ನೆವರ್ ರಿಟರ್ನ್ ಬ್ಯಾಕ್ ಟು ಬಿಜಾಪುರ್, ಯು ವಿಲ್ ಮೀಟ್ ಯುವರ್ ಡೆತ್ ದೇರ್. ಅಲ್ಲಿ ನಿನ್ನ ಮರಣವಾಗುತ್ತದೆ. ಆ ಶಿವಾಜಿ ಕೂಡ ಯುದ್ಧದಲ್ಲಿ ಬಿಜಾಪುರಕ್ಕೆ ಹಿಂದೆ ತಿರುಗುವುದಿಲ್ಲ. ದಿಸ್ ವಾಸ್ ದ ಪ್ರಿಡಿಕ್ಷನ್. ಆ್ಯಂಡ್ ಅಫ್ಜಲ್ ಖಾನ್, ದೋ ಹಿ ವಾಸ್ ಎ ಕಮಾಂಡರ್, ಹಿ ವಾಸ್ ವೆರಿ ಎಫಿಷಿಯಂಟ್, ಹಿ ಹ್ಯಾಡ್ ಅ ಲಾಟ್ ಆಫ್ ಬಿಲೀಫ್ ಇನ್ ದಿಸ್ ಆಸ್ಟ್ರಾಲಜಿ. ಅವನು ಒಬ್ಬ ಪ್ರಸಿದ್ಧ ಸೇನಾಧಿಪತಿಯಾಗಿದ್ದ, ಶೂರನಾಗಿದ್ದ, ವೀರನಾಗಿದ್ದ, ಆದರೆ ಈ ಜ್ಯೋತಿಷ್ಯದಲ್ಲಿ ಸಾಕಷ್ಟು ನಂಬಿಕೆ ಇಟ್ಟುಕೊಂಡಂಥ ವ್ಯಕ್ತಿಯಾಗಿದ್ದನು. ಸೂಫಿ ಸಂತ ನುಡಿದಂಥ ಮಾತುಗಳು, ದ ವರ್ಡ್ಸ್ ಅಟರ್ಡ್ ಬೈ ಸೂಫಿ ಸೆಂಟ್ ಹಿಯರ್ ಬ್ರಾಟ್ ಎ ಪ್ರಾಬ್ಲಮ್ ಟು ಹಿಮ್, ಅವನಿಗೆ ಒಂದು ಸಮಸ್ಯೆಯನ್ನು ತಂದಿತ್ತು. ಏನಿತ್ತು ಆ ಸಮಸ್ಯೆ? ವಾಟ್ ವಾಸ್ ದ್ಯಾಟ್ ಮೇನ್ಲಿ ದ ಪ್ರಾಬ್ಲಮ್ ಹಿ ಫೇಸ್ಡ್ ವಾಸ್, ದ ಕ್ವಶನ್ ವಾಸ್ ಅಬೌಟ್ ಹಿಸ್ 60 wives. ಅವನಿಗೆ ಕಾಡ್ತಾ ಇರುವಂಥ ಪ್ರಶ್ನೆ ಏನಿತ್ತಂದರೆ, ಈ ಭವಿಷ್ಯ ಕೇಳಿದ ನಂತರ ತನ್ನ 60 ರಾಣಿಯರ ಬಗ್ಗೆ, ಅಥವಾ ಅದನ್ನು ಹೇಳಿದೆ ನಿಮಗೆ, ಕೆಲವರು ಅದನ್ನು 63 ಅಂತ ಹೇಳ್ತಾರೆ, ಕೆಲವರು 65 ಅಂತ ಹೇಳಿ ಕೂಡ ಅದು ಬಂದಿದೆ. ಅದರದ ಸಂಗತಿಯನ್ನು ಪ್ರಾರಂಭದಲ್ಲಿ ನಿಮಗೆ ವಿಷಯ ಹೇಳಿದ್ದೀನಿ. ಆದರೆ ಇದಕ್ಕೆ ಅರವತ್ತು ಗೋರಿಗಳ ಆವರಣ ಅಂತ ಹೇಳ್ತಾರೆ. ಅದಕ್ಕೆ ಅರವತ್ತನ್ನು ನಾನು ಇಲ್ಲೇ ತೆಗೆದುಕೊಳ್ತಾ ಇದ್ದೀನಿ. 60 ವಾಯ್ಸ್. ಅವನ 60 ಮಡದಿಯರ ಸಮಸ್ಯೆ ಅವನಿಗೆ ಕಾಡಲು ಪ್ರಾರಂಭವಾಯಿತು. ಏನಿತ್ತು ಆ ಸಮಸ್ಯೆ ಅಂದರೆ, ಅವನ ಮರಣದ ನಂತರ ಈ ರಾಣಿಯರು ಬೇರೆ ಮದುವೆಯನ್ನು ಆಗಬಾರದು. ಸೊ ಹಿಸ್ ಪ್ರಾಬ್ಲಮ್ ವಾಸ್ ದ್ಯಾಟ್ ಆಫ್ಟರ್ ಹಿಸ್ ಡೆತ್ ದೀಸ್ ಯರ್ ಕ್ವೀನ್ಸ್ ಶುಡ್ ನಾಟ್ ರೀಮ್ಯಾರಿ. ಇದು ಅವನಿಗೆ ಕಾಡ್ತಾ ಇತ್ತು. So this was a problem to Afzal Khan. So what he thought was, here he would kill his 60 wives. Tanna 60 madadiyarannu kollalu nirdharisidanu. He decided that he will kill his 60 wives, the Afzal Khan, before going to face Shivaji. Shivajiyannu edrisokkinta purvadalli tanna 60 madadiyarannu kollalu nirdhara tegedukonanta Afzal Khan. Hagadre hege kollabeku avarna, how he should kill them. ಇದು ಅಲ್ಲೇ ಬರುವಂಥ ಮುಂದಿನ ಪ್ರಶ್ನೆಯಾಗಿದೆ. ಹೌ ಹಿ ಕಿಲ್ಡ್ ದೀಸ್ ವೈಫ್ಸ್. ಈ ಮಡದಿಯರನ್ನು ಅವನು ಹೇಗೆ ಕೊಂದ? ಸೊ ದ ಇನ್ಸಿಡೆಂಟ್ ಈಸ್ ಲೈಕ್ ದಿಸ್. ಹಿ ಯೂಸ್ ಟು ಕಾಲ್ ಒನ್ ಬೈ ಒನ್ ದ ವಿಮೆನ್ ಫ್ರಾಮ್ ದ ರೆಸಿಡೆನ್ಸ್, ಫ್ರಾಮ್ ದ ಝನಾನ. ಅರಮನೆಯಿಂದ ಇಲ್ಲೇ ಒಬ್ಬೊಬ್ಬರಾಗಿ ಮಡದಿಯರನ್ನು ಅವನು ಕರೆದದ್ದು ಮತ್ತು ಆ ಮಡದಿಯರನ್ನು ಈ ಬಾವಿಯಲ್ಲಿ ದೂಕಿ ಅವರನ್ನು ಕೊಂದದ್ದು. So it is said that he pushed those wives in this well and killed them. One by one he called them from the palace and he mainly pushed them in the well and killed them. So here you can see from this particularly the portion, ಇದೆಲ್ಲ ಈಗ ಹಾಳಬಿದ್ದಂಥ ಈ ಒಂದು ಸ್ಮಾರಕವಾಗಿದೆ. ಈ ಇಲ್ಲಿದ ಮೇಲ್ಭಾಗದಿಂದ ಅವರನ್ನು ಕರೆದು ಅಲ್ಲಿದ್ದ ಅವರನ್ನು ಬಾವಿಯಲ್ಲಿ ತಳ್ತಾ ಇದ್ದನು. He used to here mainly push them. ಅದಕ್ಕೆ ಆ ಸಾಟ್ ಕಬರದಿಂದ ಹೇಳಿದೆ ಪ್ರಾರಂಭದಲ್ಲಿ, ಎರಡು ಗೋರಿಗಳು ದೂರದಲ್ಲಿವೆ ಅಂಥೇಳಿ. ಯಾಕಂದರೆ ಆ ಎರಡು ನಾರಿಯರಿಗೆ ಸಂಶಯ ಬಂತು, ಅಫ್ಸಲ್ ಖಾನ್ ಯಾಕೆ ಒಬ್ಬೊಬ್ಬರನ್ನೇ ಕರಿತಾ ಇದ್ದಾರೆ. ಅವರು ಅದನ್ನು ಗಮನಿಸಿದಾಗ ಅಲ್ಲಿದ್ದ ಪಲಾಯನಾಗಲು ಪ್ರಯತ್ನ ಮಾಡಿದರು. ಆದರೆ ಅಫ್ಸಲ್ ಖಾನನ ಸೈನಿಕರು ಅವನನ್ನು ಸೆರೆ ಹಿಡಿದು ಅವರನ್ನು ಅಲ್ಲೇ ಕೊಂದದ್ದು. ಅದಕ್ಕೆ ಆ ದೂರದಲ್ಲಿ ಅವು ಎರಡು ಗೋರಿಗಳಿವೆ ಅಂತ ಹೇಳಲಾಗಿದೆ. ದೋಸ್ ಟು ಟೂಮ್ಸ್ ಆರ್ ಅವೇ ಫ್ರಮ್ here this place. When they tried to escape, when they came to know why Afzal Khan was mainly calling them and how he was putting them to death. ಇದು ಅಲ್ಲಿ ನಡೆದಂಥ ಈ ಒಂದು ಘಟನೆಯಾಗಿದೆ. ಅವರು ಹೇಗೆ ಈ ಒಂದು ಕೊಂದದ್ದಂದರೆ, ದ್ಯಾಟ್ ವಾಸ್ ಹೌ ಹಿ ಕಿಲ್ಡ್ ವಾಸ್ ಹಿ ಯೂಸ್ ಟು ಕಾಲ್ ದೆಮ್ ಹಿಯರ್ ಆಟ್ ದ ಟಾಪ್ ಆಫ್ ದಿಸ್ ಮೇನ್ಲಿ ದ ವೆಲ್. ಈ ಬಾವಿಯ ಮೇಲ್ಭಾಗದಲ್ಲಿ ಅವರನ್ನು ಕರೆದು ನಂತರ ಆ ಬಾವಿಯಲ್ಲಿ ಅವರನ್ನು ತಳ್ತಾ ಇದ್ದನು. ಈ ರೀತಿಯಾಗಿ ಅಫ್ಸಲ್ ಖಾನ್ ತನ್ನ 60 ರಾಣಿಯರನ್ನು ಕೊಂದದ್ದು. ಹಿ ಕಿಲ್ಡ್ ಹಿಸ್ 60 ವೈಫ್ಸ್. ದ ಇಂಟೆನ್ಷನ್ ವಾಸ್ ದ್ಯಾಟ್ ದೇ ಶುಡ್ ನಾಟ್ ರೀಮ್ಯಾರಿ ಆಫ್ಟರ್ ಹಿಸ್ ಡೆತ್. ಅವರು ಅಫ್ಸಲ್ ಖಾನ್ನ ಮರಣದ ನಂತರ ಬೇರೆಯವರನ್ನು ಇಲ್ಲೇ ಮದುವೆ ಆಗಬಾರದಂಥೇಳಿ ಈ ರೀತಿಯಾಗಿ ಅವನು ಇಲ್ಲೇ ನಿರ್ಧಾರ ತೆಗೆದುಕೊಂಡದ್ದು. ಈ ರೀತಿಯಾಗಿ ಅವರನ್ನು ಕೊಂದದ್ದು. ನಂತರ ಅವರ ಹೆಸರಿನಲ್ಲಿ ಆ ಗೋರಿಗಳನ್ನು ನಿರ್ಮಿಸಲಾಯಿತು. ಇದಕ್ಕೆ 60 ಗೋರಿಯ ಆವರಣ ಎಂದು ಕರೆಯಲಾಗಿದೆ. ಲೇಟರ್ ಹಿ ಗಾಟ್ ಕನ್ಸ್ಟ್ರಕ್ಟೆಡ್ ದ ಟೂಮ್ಸ್. ಆ 60 ಗೋರಿಗಳನ್ನು ನಿರ್ಮಿಸಿದ್ದು ಇದೇ ಹಿಯರ್ ಅಪ್ ಟೂಮ್ಸ್ ಆಫ್ ಅಫ್ಜಲ್ ಖಾನ್ಸ್ ವೈಫ್ಸ್. ಅಫ್ಜಲ್ ಖಾನನ ಮಡದಿಯರ ಗೋರಿಗಳಾಗಿವೆ ಇವು. ಇದಕ್ಕೆ ಸಾಟ್ ಕಬರ್ ಆವರಣ ಅಂತ ಹೇಳ್ತಾರೆ. ದಿಸ್ ಈಸ್ ಕಾಲ್ಡ್ ಆ್ಯಸ್ ದಿ ಕಾಂಪ್ಲೆಕ್ಸ್ ಆಫ್ ಸಾಟ್ ಕಬರ್. ದಿಸ್ ಈಸ್ ದ ಇನ್ಸಿಡೆಂಟ್ ದ್ಯಾಟ್ ಹ್ಯಾಸ್ ಟೇಕನ್ ಪ್ಲೇಸ್ ಆ್ಯಂಡ್ ದಿಸ್ ಮಾನ್ಯುಮೆಂಟ್ ಈಸ್ ರಿಲೇಟೆಡ್ ಟು ದಿಸ್ ಇನ್ಸಿಡೆಂಟ್. ಶಿವಾಜಿ ಕೂಡ ಯುದ್ಧವನ್ನು ಆಡಲು ಹೋಗೋಕ್ಕಿಂತ ಪೂರ್ವದಲ್ಲಿ ನಡೆದಂಥ ಘಟನೆ ಇದು. ಭವಿಷ್ಯದಲ್ಲಿ ನಂಬಿಕೆ ಇಟ್ಟ ಅಫ್ಸಲ್ ಖಾನ್ ತನ್ನ 60 ಮಡದಿಯರನ್ನು ಕೊಂದಂಥ ಸ್ಥಳ ಮತ್ತು ಅವರ ನೆನಪಿಗಾಗಿ ಕಟ್ಟಿಸಿದಂಥ ಈ ಒಂದು ಸಮಾಧಿಗಳನ್ನು ನಾವು ನೋಡ್ತೀವಿ. ಹಾಗಾದರೆ ಮುಂದೆ ವಿಷಯವನ್ನು ಪೂರ್ತಿಗೊಳಿಸಲು ಅಲ್ಲಿ ಆ ಸೂಫಿ ಸಂತನು ನುಡಿದಂಥ ಭವಿಷ್ಯ ಅದು ಸತ್ಯವಾಯಿತೋ ಇಲ್ಲವೋ, ದ ಸೂಫಿ ಸೆಂಟ್ ಹೂ ಹ್ಯಾಡ್ ಪ್ರೆಡಿಕ್ಟೆಡ್ ದ ಫ್ಯೂಚರ್ ಆಫ್ ಅಫ್ಸಲ್ ಖಾನ್, ಅಫ್ಸಲ್ ಖಾನ್ನ ಭವಿಷ್ಯವನ್ನು ಏನು ನುಡಿದಿದ್ದ ಅದು ಸತ್ಯ ಆಯಿತೋ ಅಥವಾ ಇಲ್ಲವೋ ಅದನ್ನು ಕೂಡ ಈ ಒಂದು ನಾವು ಗಮನಿಸಬೇಕು. ಅಫ್ಸಲ್ ಖಾನ್ 1659 1659 ಹಿ ಲೆಡ್ ದ ಆರ್ಮಿ ಅಗೇನೆಸ್ಟ್ ಶಿವಾಜಿ. ಶಿವಾಜಿಯನ್ನು ಎದುರಿಸಲು ತನ್ನ ಸೈನ್ಯದ ನೇತೃತ್ವವನ್ನು ವಹಿಸಿಕೊಂಡು ಅಫ್ಸಲ್ ಖಾನ್ ಶಿವಾಜಿಯ ಕೂಡ ಯುದ್ಧ ಆಡಲು ಪ್ರಯಾಣ ಬೆಳೆಸಿದ್ದು. ಸೊ ಬೋತ್ ಶಿವಾಜಿ ಆ್ಯಂಡ್ ಅಫ್ಸಲ್ ಖಾನ್ ಬಿಫೋರ್ ವೇಜಿಂಗ್ ದ ವಾರ್, ಯುದ್ಧವನ್ನು ಆಡೋಕ್ಕಿಂತ ಪೂರ್ವದಲ್ಲೇ ಅವರು ಮಹಾಬಲೇಶ್ವರ ಗಿರಿಧಾಮದ ಸಮೀಪದಲ್ಲಿ ಬರುವಂಥ ಪ್ರತಾಪ್ಗಢ ಎಂಬ ಸ್ಥಳದಲ್ಲಿ ಸಂಧಿಸಿದರು. before waging the war. They both met at Pratapgad. ಪ್ರತಾಪ್ಗಢದಲ್ಲಿ ಸಂಧಿಸಿದ್ದು. ಅಫ್ಜಲ್ ಖಾನನ ಉದ್ದೇಶ ಕೂಡ ಶಿವಾಜಿಯನ್ನು ಕೊಲ್ಲುವುದಾಗಿತ್ತು. ಆ ಸಮಯದಲ್ಲಿ he wanted to kill ಶಿವಾಜಿ. ಶಿವಾಜಿ ಕೂಡ ಮುಂದಾಲೋಚನೆ ಮಾಡಿ, ಯಾಕಂದರೆ ಶಿವಾಜಿ ನಾವು ನೋಡ್ತೀವಿ ಅವನು ಇಲ್ಲೇ ಮುಂಜಾಗ್ರತೆಯನ್ನು ವಹಿಸಿಕೊಂಡು ತನ್ನ ರಕ್ಷಣೆಗಾಗಿ ತನ್ನ ಕೈಯಲ್ಲಿ ಹುಲಿ ಉಗುರುಗಳನ್ನು ಹಾಕಿಕೊಂಡು ಬಂದಿದ್ದ. ಆ ಅಫ್ಜಲ್ ಖಾನದಿಂದ ಅಪಾಯ ಬರ್ಬೋದು ಅಂಥೇಳಿ ಅವನು ಮುಂದಾಲೋಚನೆ ಮಾಡಿದ್ದ. he had predicted that there will be a problem from Afzal Khan. He will be put into a problem. So to protect himself, ತನ್ನ ಆತ್ಮರಕ್ಷಣೆಗಾಗಿ ಆ ಹುಲಿ ಉಗುರುಗಳನ್ನು ಹಾಕಿದ್ದನು. ಅಲ್ಲಿ ಈ ರೀತಿಯಾದಂಥ ಈ ಒಂದು ಉಗುರುಗಳನ್ನು ನೋಡ್ತೇವೆ. ದಿಸ್ ಇಸ್ ಹೌ ದ್ಯಾಟ್ ಮೇನ್ಲಿ ದ ಕ್ಲಾಸ್ ವೇರ್ ಯೂಸ್ಡ್. ದ ಹಿಯರ್ ಟೈಗರ್ ಕ್ಲಾಸ್ ಯೂಸ್ಡ್ ಬೈ ಶಿವಾಜಿ. ಶಿವಾಜಿ ಬಳಸಿದಂಥ ಹುಲಿ ಉಗುರುಗಳು. ಸೊ ಬಿಫೋರ್ ಅಫ್ಜಲ್ ಖಾನ್ killed him, ಶಿವಾಜಿ ವಿತ್ ಹಿಸ್ ಟೈಗರ್ ಕ್ಲಾಸ್ killed ಅಫ್ಜಲ್ ಖಾನ್. ಅಫ್ಜಲ್ ಖಾನ್ ಶಿವಾಜಿಯನ್ನು ಕೊಲ್ಲುವುದಕ್ಕಿಂತ ಪೂರ್ವದಲ್ಲೇ ಶಿವಾಜಿ ಕೂಡಲೇ ತನ್ನ ಕೈಯಲ್ಲಿದ್ದಂಥ ಹುಲಿ ಉಗುರಿಂದ ಅಫ್ಜಲ್ ಖಾನನನ್ನು ಕೊಂದಂಥ ಸನ್ನಿವೇಶ ಇದು. ದಿಸ್ ಇಸ್ ವೇರ್ ವಿ ನೋಟಿಸ್ ಹೌ ದ ಡೆತ್ ಟುಕ್ ಪ್ಲೇಸ್. ದ ಪ್ರಿಡಿಕ್ಷನ್ ಆಫ್ ದ ಸೂಫಿ ಸೈಂಟ್ ಬಿಕೇಮ್ ಟ್ರೂತ್. ಆ ಸೂಫಿ ಸಂತನ ಮಾತುಗಳು ಸತ್ಯವಾದವು. ಅಫ್ಜಲ್ ಖಾನನ ಮರಣವಾಯಿತು. ಪ್ರತಾಪ್ಗಢದಲ್ಲಿ ನಾವು ನೋಡ್ತೀವಿ Afzal Khanana samadhi ide. So we have the tomb of Afzal Khan at the foothill of Pratapgad. Pratapgadada gadiyalli ನಾವು ನೋಡ್ತೀವಿ, ಆ ಒಂದು ಕೆಳಭಾಗದಲ್ಲಿ ನಾವು ನೋಡ್ತೀವಿ ಅಫ್ಜಲ್ ಖಾನನ ಈ ಒಂದು ಗೋರಿಯನ್ನು ಕಟ್ಟಿಸಲಾಗಿದೆ. ಸೊ ದಿಸ್ ಇಸ್ ದ ಮಿಸ್ಟ್ರಿ ಬಿಹೈಂಡ್ ದಟ್ ಸಾಟ್ ಕಬರ್. ಆ ಸಾಟ್ ಕಬರ್ ಅಂತ ಏನು ಹೇಳ್ತೀವಿ ಅದರ ಹಿಂದಿನ ಈ ಒಂದು ರಹಸ್ಯವಾಗಿದೆ. ಯಾಕೆ ಅಫ್ಜಲ್ ಖಾನ್ ಅವರನ್ನು ಕೊಂದದ್ದು, ಅಫ್ಜಲ್ ಖಾನನ ಉದ್ದೇಶ ಏನಾಗಿತ್ತು, ಮತ್ತು ಅವನು ಯುದ್ಧಕ್ಕೆ ಹೋಗೋಕ್ಕಿಂತ ಶಿವಾಜಿ ಕೂಡ ಯುದ್ಧಕ್ಕೆ ಹೋಗೋಕ್ಕಿಂತ ಪೂರ್ವದಲ್ಲಿ ಅವರ 60 ಗೋರಿಗಳನ್ನು ಅಲ್ಲಿ ನಿರ್ಮಿಸಿದ್ದು. ಆದರೆ ಈಗ ಈ ಪ್ರದೇಶ ಪೂರ್ಣ ನಿರ್ಲಕ್ಷಣೆ ಆಗಿದೆ. ಇಟ್ ಈಸ್ ಕಂಪ್ಲೀಟ್ಲಿ ನೆಗ್ಲೆಕ್ಟೆಡ್ ಒನ್. ದೋ ಇಟ್ ಈಸ್ ಅಂಡರ್ ದಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಪ್ರಾಚ್ಯ ಇಲಾಖೆಯ ಆಶ್ರಯದಲ್ಲಿ ಇದ್ದರೂ ಕೂಡ ಬಹಳ ನಿರ್ಲಕ್ಷಣೆ ಆದಂಥ ಒಂದು ಪ್ರದೇಶವಾಗಿದೆ. ಇದನ್ನು ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಬೆಳೆಸಿದರೆ ಬಿಜಾಪುರದಲ್ಲಿ ಬರುವಂಥ ಸ್ಮಾರಕಗಳಲ್ಲಿ ಇದೂ ಕೂಡ ಒಂದು ಪ್ರಧಾನ ಸ್ಮಾರಕವಾಗಬಹುದು ಅಂಥೇಳಿ ನಾವು ತಿಳಿದುಕೊಳ್ಳಬಹುದು. ದಿಸ್ ಕ್ಯಾನ್ ಬಿ ಆಲ್ಸೋ ಮೇಡ್ ಆ್ಯನ್ ಇಂಪಾರ್ಟೆಂಟ್ ಪ್ಲೇಸ್ ಫಾರ್ ದ ವಿಸಿಟರ್ಸ್ ಆರ್ ದ ಟೂರಿಸ್ಟ್ಸ್. ಪ್ರವಾಸಿಗರು ಏನು ಬರ್ತಾರೆ ಅಲ್ಲಿ ಈ ಸ್ಥಳವನ್ನು ಕೂಡ ನಾವು ವ್ಯವಸ್ಥಿತವಾಗಿ ಬೆಳೆಸಿದರೆ ಅದು ಕೂಡ ಒಂದು ಆಕರ್ಷಣೆ ಆಗಬಹುದು. ಸೊ ದ್ಯಾಟ್ ಹ್ಯಾಸ್ ಟು ಬಿ ಡನ್ ಬೈ ದಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಪ್ರಾಚ್ಯ ಇಲಾಖೆ ಇದರ ಕಡೆ ಗಮನವಹಿಸಿ ಇದನ್ನು ಇಲ್ಲೇ ಈ ಸ್ಮಾರಕವನ್ನು ಅಲ್ಲೇ ಸಂರಕ್ಷಣೆಗೆ ಒಳಗೊಳಿಸಬೇಕಂಥೇಳಿ ಈ ಒಂದು ಹೇಳ್ತಾ ಇಂದಿನ ಈ ಒಂದು ಸೆಷನ್ನಲ್ಲಿ ಸಾಟ್ ಕಬರದ ಬಗ್ಗೆ ವಿಷಯವನ್ನು ಅಲ್ಲೇ ಚರ್ಚೆ ಮಾಡಿದ್ದೀವಿ. ಹೀಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಕುತೂಹಲ ಕೂಡ ಆಗಿರಬೇಕು, ಪರೀಕ್ಷೆ ದೃಷ್ಟಿಯಿಂದ ಕೂಡ ಮಹತ್ವವಾಗಿರ್ಬೋದು. ಅಂಥ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಮತ್ತೆ ನಾನು ಡಾಕ್ಟರ್ RV ಚಿಟ್ಟಗುಪ್ಪಿ ನಿಮ್ಮ ಕೂಡ ಮುಂದಿನ ವಿಡಿಯೋ ಸೆಷನ್ನಲ್ಲಿ ಒಂದು ಹೊಸ ವಿಷಯವನ್ನು ತೆಗೆದುಕೊಂಡು ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ಎಲ್ಲರಿಗೂ ನಮಸ್ಕಾರ.